ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರ. ರೇಖಿ ವಿದ್ಯಾಲಯ ಚಾನೆಲ್ಗೆ ನಿಮಗೆ ಸುಸ್ವಾಗತ. ಯಾವಾಗ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಆವಾಗಲೇ ರೇಖಿ ಕೂಡ ಉಗಮ ಆಯಿತು. ಒಂದು ಆಧ್ಯಾತ್ಮಿಕ ಚೇತನ ಮತ್ತು ಶಕ್ತಿಯ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಂಡಿದೆ. ಭಾರತದಲ್ಲಿ ನಾವೆಲ್ಲ ಪೂಜಿಸೋ ದೇವರಲ್ಲೂ ಕೂಡ ಶಕ್ತಿ ಸ್ವರೂಪನೇ ಆಗಿದ್ದಾರೆ. ಶಿವ ಈ ವಿಶ್ವದ ಚೇತನ, ಹಾಗೆ ಪ್ರತಿಯೊಂದು ಕಲ್ಲಿನಲ್ಲೂ ಶಿವತತ್ವ ಇದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಹಾಗೆ ಅದನ್ನು ನಿರ್ವಹಿಸೋದು ಪ್ರಕೃತಿ ಶಕ್ತಿ ಅಂತ ಹೇಳಿ ಕರಿತೀವಿ. ಹಾಗೆ ಈ ಜಗತ್ತನ್ನು ಪಾಲನೆ ಮಾಡೋದಕ್ಕಾಗಿ ಒಂದು ಶಕ್ತಿ ಇದೆ ಅಂತ ಹೇಳ್ತೀವಿ, ಅದನ್ನೇ ಶ್ರೀಹರಿನಾರಾಯಣ ಅಂತ ಹೇಳಿ ಕರಿತೀವಿ. ಹಾಗೆ ನಮ್ಮ ಜೀವನ ನಿರ್ವಹಣೆಗೆ ಮತ್ತು ಖರ್ಚು ವೆಚ್ಚಕ್ಕೆ ಸಂಪಾದನೆಯನ್ನು ಮಾಡಲಾಗತ್ತೆ. ಈ ಸಂಪತ್ತು ಮತ್ತು ಹಣದ ಸ್ವರೂಪವನ್ನು ಅಥವಾ ಈ ಶಕ್ತಿಯನ್ನು ನಾವು ಶ್ರೀ ಮಹಾಲಕ್ಷ್ಮಿ ಸ್ವರೂಪ ಶಕ್ತಿ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆ ನೀವೇನಾದರೂ ಸೃಷ್ಟಿ ಮಾಡಬೇಕು, ಸಾಧನೆ ಮಾಡಬೇಕು, ಹಾಗೆ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡ್ಕೋಬೇಕು, ಹಾಗೂ ಜ್ಞಾನ ಸಂಪಾದನೆಯನ್ನು ಹೊಂದಬೇಕು, ಜ್ಞಾನವನ್ನು ಪಡ್ಕೋಬೇಕು ಅಂತಂದಾಗ ಈ ಶಕ್ತಿಯನ್ನು ನಾವು ಬ್ರಹ್ಮ ಮತ್ತು ಸರಸ್ವತಿ ಶಕ್ತಿ ಸ್ವರೂಪ ಅಂತ ಹೇಳಿ ಕರಿತೇವೆ. ಇದೇ ರೀತಿ ಎಲ್ಲ ದೇವಿ ದೇವತೆಗಳಲ್ಲೂ ಇದೇ ಶಕ್ತಿಯ ಸ್ವರೂಪ ಆಗಿದ್ದಾರೆ. ಈ ಪೂರ್ಣ ರೂಪದ ವಿಶ್ವವನ್ನು ಸಂಚಾಲನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನು ಕೂಡ, ನಮ್ಮ ಜೀವನವನ್ನು ಕೂಡ ಸಂಚಾಲನೆಯನ್ನು ಮಾಡ್ತಾ ಇದ್ದಾರೆ. ನೀವು ದೇವರ ಮೂರ್ತಿಯನ್ನು ನೋಡಿರ್ಬೋದು, ಹಸ್ತ ಈ ರೀತಿಯ ಸ್ಥಿತಿಯಲ್ಲಿರುತ್ತೆ. ಇಲ್ಲಿ ಶಕ್ತಿಯ ಪ್ರವಾಹ ಆಗುತ್ತೆ. ಈ ಶಕ್ತಿ ನಮ್ಮಲ್ಲಿ ಸಂಚಾರ ಆಗುತ್ತೆ. ಈ ಒಂದು ದಿವ್ಯ ಶಕ್ತಿಯ ಅನುಭವ ನಮಗಾಗತ್ತೆ. ದೇವರ ಮೂರ್ತಿ ಒಂದು ಸಿಂಬಲ್ ಇದ್ದಾಗೆ ಈಗ ದೇವಸ್ಥಾನದಲ್ಲಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಆ ದೇವರ ಮೂರ್ತಿಯಲ್ಲಿ ಸಕಾರಾತ್ಮಕ ಊರ್ಜವನ್ನು ಸ್ಥಾಪನೆ ಮಾಡಲಾಗತ್ತೆ. ಇದರಿಂದ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಪ್ರತಿನಿತ್ಯ ದೇವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಗತ್ತೆ, ಯಾಕಂದರೆ ಸಕಾರಾತ್ಮಕ ಊರ್ಜಾ ಹೆಚ್ಚು ಹೆಚ್ಚಾಗಲಿ ಅಂತ. ಇದರಿಂದ ನಮ್ಮಲ್ಲಿ ಆ ಸಕಾರಾತ್ಮಕ ಊರ್ಜಾ ಪ್ರವಾಹ ಆಗುತ್ತೆ, ಆ ದಿವ್ಯ ಶಕ್ತಿಯ ಅನುಭವ ನಮಗಾಗತ್ತೆ. ಇದರಿಂದ ಮೂರ್ತಿಯಲ್ಲಿ ಶಕ್ತಿಯನ್ನು ಹೆಚ್ಚು ಮಾಡಲು ಮತ್ತು ಶಕ್ತಿಯ ಸಂಚಾರವನ್ನು ಮಾಡಲು ದೇವರ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ. ಪ್ರಾಚೀನ ಕಾಲದಲ್ಲಿ ಒಂದು ಹಸ್ತ ಚಿಕಿತ್ಸಾ ಪದ್ಧತಿ ಇರ್ತಿತ್ತು. ಋಷಿ ಮುನಿಗಳು ಯಾವುದೇ ರೋಗಿಗಳ ಮೇಲೆ ಅಥವಾ ಚೆನ್ನಾಗಿರೋರ ಮೇಲೂ ಕೈ ಇಟ್ಟಾಗ ಆ ವ್ಯಕ್ತಿಗಳು ಸ್ವಸ್ಥರಾಗ್ತಾ ಇದ್ರು. ಈಗಲೂ ಕೂಡ ಭಾರತದಲ್ಲಿ ಈ ರೀತಿ ಕೈ ಇಟ್ಟು ಉಪಚಾರ ಮಾಡ್ತಾ ಇದ್ದಾರೆ. ಗ್ರಂಥಗಳಲ್ಲಿ ಕೂಡ ಇದರ ಉಲ್ಲೇಖ ಇದೆ. ಇದನ್ನ ನಾನು ನೋಡಿ ಹೇಳ್ತೀನಿ, ಸಂಸ್ಕೃತದಲ್ಲಿದೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರ ಅಯಂ ಮೇ ವಿಶ್ವ ಭೇಷಜೋಯಂ ಶಿವಾಭಿಮರ್ಶನಂ. ಈ ನನ್ನ ಕೈ ದೇವರು, ಇಲ್ಲಿ ನನ್ನ ಕೈಯು ಔಷಧಿಯಿಂದ ತುಂಬಿದೆ, ಇಲ್ಲಿ ಉತ್ತಮ ಸ್ಪರ್ಶವಿದೆ ಅಂತ ಹೇಳಿಬಿಟ್ಟು ಇದರ ಅರ್ಥ. ಗ್ರೀಸ್ನಲ್ಲಿ ಎಸ್ಕ್ಲೀಪಿಯಸ್ರನ್ನು ಆರಾಧನೆ ಮಾಡಲಾಗತ್ತೆ. ಇವರು ಸ್ಪರ್ಶ ಚಿಕಿತ್ಸಾ ಮಾಡ್ತಾಯಿದ್ರು ಅನ್ನೋದಕ್ಕೆ ಉಲ್ಲೇಖ ಇದೆ. ಹಾಗೆ ಇವರ ಕೈಯಲ್ಲಿ ಒಂದು ದಂಡ ಇರ್ತಿತ್ತು, ಅದರ ರಚನೆ ಕುಂಡಲಿನಿ ಜಾಗೃತಿ ಮಾದರಿಯಾಗಿಯೇ ಇತ್ತು. ಹಾಗೆ ಇದನ್ನು ರಾಡ್ ಆಫ್ ಎಸ್ಕ್ಲೀಪಿಯಸ್ ಅಂತ ಹೇಳಿಬಿಟ್ಟು ಕರೀತಾರೆ. ಇದು ಕೂಡ ಶಕ್ತಿಯ ಒಂದು ಸ್ವರೂಪನೇ ಆಗಿದೆ. ಹಾಗೆಯೇ ಈಜಿಪ್ಟ್ನಲ್ಲಿ ಸೆಕ್ಮೆತ್ ದೇವತೆಯನ್ನು ಆರಾಧನೆ ಮಾಡಲಾಗತ್ತೆ. ಇವರನ್ನು ಯುದ್ಧ ಮತ್ತು ಉಪಚಾರದ ದೇವತೆ ಅಂತ ಹೇಳಿಬಿಟ್ಟು ಕರೀತಾರೆ. ಈಜಿಪ್ಟ್ನಲ್ಲಿ ಸೇಕಮ್ ರೇಖಿ ಹೀಲಿಂಗ್ ತುಂಬಾ ಪ್ರಚಲಿತ ಆಗಿತ್ತು, ಹಾಗೂ ಈಗಲೂ ಕೂಡ ಈಜಿಪ್ಟ್ನಲ್ಲಿ ಈ ರೇಖಿ ಹೀಲಿಂಗನ್ನು ಬಳಕೆ ಮಾಡ್ತಾ ಇದ್ದಾರೆ. ಚೈನಾದಲ್ಲಿ ಕ್ವಾನಿನ್ ದೇವತೆಯನ್ನು ಆರಾಧನೆ ಮಾಡ್ತಾರೆ. ಈ ದೇವಿಯನ್ನು ಉಪಚಾರದ ದೇವಿ ಅಂತ ಹೇಳಿಬಿಟ್ಟೇ ಕರೀತಾರೆ. ಹೀಗೆ ಈ ಎಲ್ಲ ಪ್ರಾಚೀನ ಕಾಲದಲ್ಲೂ ಈ ಶಕ್ತಿಯನ್ನು ಗುರುತಿಸಲಾಗಿತ್ತು, ಹಾಗೆ ಅವರವರ ನಿತ್ಯ ಜೀವನದಲ್ಲಿ ಈ ಶಕ್ತಿಯನ್ನು ಬಳಕೆ ಮಾಡ್ತಾ ಇದ್ರು. ಜೀಸಸ್ಗೂ ಮುಂಚೆ ಒಬ್ಬ ಹೀಲರ್ ಇದ್ದರು, ಅವರನ್ನು ಎಬ್ರಹಾಮ್ ಅಂತ ಕರಿತಾ ಇದ್ರು. ಅವರು ಕೂಡ ಸ್ಪರ್ಶ ಚಿಕಿತ್ಸೆಯಿಂದ ಜನರನ್ನು ಹೀಲ್ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಹಾಗೆ ಜೀಸಸ್ ದೇವಪುತ್ರನೇ ಆಗಿದ್ದರಿಂದ ಅವರ ತಮ್ಮಲ್ಲಿರ್ತಕ್ಕಂಥ ಶಕ್ತಿಯಿಂದನೇ ಜನರನ್ನು ಸ್ಪರ್ಶ ಮಾಡಿ ಹೀಲ್ ಮಾಡ್ತಾ ಇದ್ರು. ಭಗವಾನ್ ಬುದ್ಧ ಕೂಡ ಸಹ ಅವರು ಕೂಡ ಇದೇ ರೀತಿಯ ಹೀಲಿಂಗ್ ಮಾಡ್ತಾ ಇದ್ರು. ಅವರೊಂದು ಪುಸ್ತಕವನ್ನು ಬರೆದಿದ್ರು, ಸರ್ವಧರ್ಮ ಪುಂಡರೀಕ ಸೂಕ್ತ ಅಂತ ಹೇಳಿಬಿಟ್ಟು, ಅದನ್ನು ಇಂಗ್ಲೀಷ್ನಲ್ಲಿ ದ ಲೋಟಸ್ ಸೂತ್ರ ಅಂತ ಕೂಡ ಕರೀತಾರೆ. ಇದರಲ್ಲೂ ಕೂಡ ಈ ಹೀಲಿಂಗ್ ಬಗ್ಗೆ, ಉಪಚಾರದ ಬಗ್ಗೆ ತಿಳಿಸಲಾಗಿದೆ ಈ ಪುಸ್ತಕದಲ್ಲಿ. ಈ ಪುಸ್ತಕದಲ್ಲಿ ಏನು ಬೋಧಿಸತ್ವ ಅಂತ ಹೇಳಿ ಕರಿತೀವಿ, ಅಂದರೆ ಮೆಡಿಸಿನ್ ಆಫ್ ಬುದ್ಧ ಅಂತ ಹೇಳಿ ಏನು ಕರಿತೀವಿ, ಇವ್ರ ಮೇಲೆ ಒಂದು ಪೂರಾ ಚಾಪ್ಟರೇ ಡೆಡಿಕೇಟ್ ಆಗಿದೆ. ಹಾಗೆ ಇದೇನೂ ಅಲ್ಲ, ಇದು ಒಂದು ರೇಖಿಯ ಸಂಚಾರ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಬೌದ್ಧ ಧರ್ಮದಿಂದ, ಶ್ರೀ ವಿದ್ಯಾತಂತ್ರದಿಂದ, ಯೋಗದಿಂದ ಆಯ್ಕೆ ಮಾಡಿಕೊಂಡು
ಒಂದು ಪ್ಯಾಂಡಮಿಕ್ ಸಿಸ್ಟಮನ್ನು ಮಾಡಲಾಗಿದೆ. ಯೋಗ ಮತ್ತು ಹೀಲಿಂಗನ್ನು ಬೌದ್ಧ ಧರ್ಮದಲ್ಲೇ ಪ್ರಸಾರ ಮಾಡಲಾಗ್ತಾ ಇತ್ತು. ಭಾರತದಿಂದ ಚೈನಾ, ಚೈನಾದಿಂದ ಕೊರಿಯಾ, ಕೊರಿಯಾದಿಂದ ಜಪಾನ್ಗೆ, ಜಪಾನ್ನಿಂದ ರೇಕಿ ಹೀಲಿಂಗ್ಗೆ ಇದನ್ನು ತರಲಾಯಿತು. ಡಾಕ್ಟರ್ ಮಿಕಾವೋ ಉಸುಯಿ ರೇಕಿ ಹೀಲಿಂಗ್ನ ಸಂಸ್ಥಾಪಕರು. ಇವರು 1865 ಜನಿಸಿದ್ರು ಜಪಾನ್ನಲ್ಲಿ. ಜಪಾನ್ನಲ್ಲಿ ಭೂಕಂಪಗಳು, ಸುನಾಮಿಗಳು, ಪ್ರಕೃತಿ ವಿಕೋಪಕ್ಕೆ ಜಾಸ್ತಿ ಒಳಗಾಗ್ತಾ ಇತ್ತು. ಆಗ ಜನರು ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ರು, ಅಸ್ವಸ್ಥರಾಗ್ತಾ ಇದ್ರು, ಸಾವಿಗೀಡಾಗ್ತಾ ಇದ್ರು. ಎಲ್ರಿಗೂ ಸರಿಯಾದ ಉಪಚಾರ ಸಿಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಉಪಚಾರದ ವಿಧಾನ ಇವ್ರಿಗೆ ಬೇಕಾಗಿತ್ತು ಎಲ್ರಿಗೂ ಸಹಾಯ ಮಾಡೋಕ್ಕಾಗಿ. ಹೀಗಾಗಿ ಅವರು ಶೋಧನೆಗಳನ್ನು ಮಾಡ್ತಾ ಹೋದರು, ಡಾಕ್ಟರ್ ಮಿಕಾವೋ ಉಸುಯಿ. ಹಾಗೆ ರೇಖಿ ಪದ್ಧತಿಯ ಹಾಗೆ ಬೇರೆ ಬೇರೆ ಉಪಚಾರದ ವಿಧಾನಗಳು ಕೂಡ ಇತ್ತು. ಹಾಗೆ ರೇಖಿ ಹೀಲಿಂಗ್ ಪದ್ಧತಿಯ ಬಗ್ಗೆ ಒಂದು ಪುಸ್ತಕ ಕೂಡ ಇತ್ತು, ಅದರ ಹೆಸರು ರೇಖಿ ಅಂತಲೇ ಇತ್ತು. ಡಾಕ್ಟರ್ ಮಿಕಾವೋ ಉಸುಯಿ ನಿಧಾನವಾಗಿ ಆಧ್ಯಾತ್ಮದ ಹತ್ರ ಬೆಳವಣಿಗೆಯನ್ನು ಹೊಂದುತ್ತಾ ಹೋದರು. ಅವರು ಒಂದು ಗುಹೆಯಲ್ಲಿ 21 ದಿನಗಳ ಕಾಲ ಊಟ ನೀರು ಇಲ್ಲದೆ 21 ದಿನಗಳ ಕಾಲ ಧ್ಯಾನ ಸ್ಥಿತಿಯಲ್ಲಿದ್ದು ಧ್ಯಾನವನ್ನು ಮಾಡ್ತಾ ಹೋದರು. 21 ದಿನಗಳ ನಂತರ ಧ್ಯಾನವನ್ನು ಮುಕ್ತಾಯಗೊಳಿಸಿದರು. ಆಗ ಅವರಲ್ಲಿ ಒಂದು ಶಕ್ತಿಯ ಸಂಚಾರ ಆಗಿ ಸ್ಥಾಪನೆಯಾಯಿತು. ಹಾಗೆ ಒಂದು ದಿವ್ಯವಾದ ಬೆಳಕು ಅವರಲ್ಲಿ ಬಂತು. ಹಾಗೆ ಬಂದಿದ್ದ ತಕ್ಷಣ ಅವರು ಜ್ಞಾನವನ್ನು ತಪ್ಪಿ ಬಿದ್ದರು. ಹಾಗೆ ಅವರಿಗೆ ಎಚ್ಚರವಾದಾಗ, ಜ್ಞಾನ ಮತ್ತೆ ವಾಪಸ್ ಬಂದಾಗ ಅವರಲ್ಲಿ ಒಂದು ಅಸೀಮ ಶಕ್ತಿ ಅವರಲ್ಲಿ ಸ್ಥಾಪಿತ ಆಗಿರೋದು ಅವರಿಗೆ ಅನುಭವ ಬರ್ತಾಯಿತ್ತು. ಇದರಿಂದ ಅವರು ತುಂಬ ಖುಷಿಯಾಗಿ ಆ ಬಟ್ಟವನ್ನು ಇಳ್ಕೊಂಡು ಬರ್ತಾಯಿದ್ರು, ತುಂಬ ಖುಷಿಯಾಗಿ ಓಡೋಡಿ ಬರ್ತಾಯಿದ್ರು. ಹಾಗೆ ಓಡೋಡಿ ಬರುವಾಗ ಅವರ ಕಾಲು ಒಂದು ಕಲ್ಲಿಗೆ ತಾಕ್ತು, ಅದರಿಂದ ಗಾಯ ಆಯಿತು, ರಕ್ತ ಬರ್ತಾಯಿತ್ತು. ಹಾಗೆ ಅವ್ರ ಕೈಯಿಂದ ಆ ಹೆಬ್ಬೆರಳ ಮೇಲೆ ಇಟ್ಟಾಗ ಆ ಹೆಬ್ಬೆರಳಿನ ನೋವು ಕಂಪ್ಲೀಟಾಗಿ ಕಮ್ಮಿ ಆಯಿತು. ಅದು ಅವರಿಗೆ ತುಂಬ ಖುಷಿಯಾಯಿತು, ನನ್ನ ಕೈಯಿಂದ ಏನೋ ಒಂದು ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತ ಅನ್ನಿಸ್ತು, ರಕ್ತ ಸ್ಟಾಪ್ ಆಯಿತು, ಅದಕ್ಕೆ ಅವರಿಗೆ ಆಶ್ಚರ್ಯ ಆಯಿತು. ಹಾಗೆ ಹೀಗೆ ಇವುಗಳನ್ನು ಶೋಧನೆಯನ್ನು ಮಾಡ್ತಾ, ಸಂಶೋಧನೆಗಳನ್ನು ಮಾಡ್ತಾ ರೇಖಿ ಹೀಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು ಜನರಿಗೆ. ಹಾಗೆ ಅವರು ಒಂದು ಸಿಸ್ಟಮನ್ನು ಶುರು ಮಾಡಿದ್ರು, ಅದಕ್ಕೊಂದು ಹೆಸರನ್ನು ಕೂಡ ಇಟ್ಟರು, ಉಸುಯಿ ಶೀಕಿ ರೋಯ್ಹೋ ಅಂತ ಹೇಳಿಬಿಟ್ಟು, ಅಂದರೆ ಉಸುಯಿ ಸಿಸ್ಟಮ್ ಆಫ್ ನ್ಯಾಚುರಲ್ ಹೀಲಿಂಗ್ ಅಂತ ಹೇಳಿಬಿಟ್ಟು ಕರೆದ್ರು. ಹಾಗೆ ಅವರು ಒಂದು ಗಕ್ಕಾಯವನ್ನು ಕೂಡ ಸ್ಥಾಪನೆ ಮಾಡಿದ್ರು. ಗಕ್ಕಾಯ ಇದೊಂದು ಸಂಘ ಆಗಿದೆ, ಸೈಂಟಿಫಿಕ್ ಸೊಸೈಟಿ ಆಗಿದೆ. ಇದರಲ್ಲಿ ಎಲ್ಲರ ಒಳಿತಿಗಾಗಿ ಒಂದು ರಿಸರ್ಚ್ ಸೊಸೈಟಿಯಾಗಿ ಸ್ಥಾಪನೆ ಮಾಡಲಾಗಿತ್ತು. ಇವರು ಗಕ್ಕಾಯವನ್ನು ಓಪನ್ ಮಾಡಿದರು, ಕ್ಲಿನಿಕನ್ನು ಕೂಡ ಓಪನ್ ಮಾಡಿದರು. ಹಾಗೆ ಇವರು ಒಬ್ಬ ಹೀಲರ್ ಆಗಿದ್ದರು. ಹಾಗೆ ಅವರು ಹೀಲಿಂಗ್ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ನಿಸ್ತಾ ಇತ್ತು, 4-5 ಜನರಿಗೆ ಮಾತ್ರ ನಾ ಹೀಲಿಂಗ್ ಮಾಡೋಕ್ಕಾಗ್ತಾ ಇದೆ, ಬೇರೆ ಹೆಚ್ಚು ಜನರಿಗೆ ಹೀಲಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಸಿಸ್ಟಮನ್ನು ಬೇರೆಯವರಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿ ಅವರಿಗೆ ಅನ್ನಿಸ್ತು. ಹಾಗೆ ಅವರು ಅದಕ್ಕಾಗಿ ಒಂದು ಸಿಸ್ಟಮನ್ನು ಮಾಡಿದ್ರು. ಆದರೆ ಅವರು ಹೆಚ್ಚು ಜನರಿಗೆ ಹೇಳ್ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. 19-20 ಜನರಿಗೆ ಈ ವಿದ್ಯೆಯನ್ನು, ಈ ಸಿಸ್ಟಮನ್ನು ಅವರು ಹೇಳ್ಕೊಟ್ರು. ಅದರಲ್ಲಿ ಕೆಲವರ ಹೆಸರು ರೇರ್ ಅಡ್ಮಿರಲ್ ಜುಜಾಬುರೋ ಉಶಿದಾ ಅಂತ ಹೇಳಿಬಿಟ್ಟು, ಹಾಗೆ ನಾವೇ ಕಮಾಂಡರ್ ಆಗಿ ಕೆಲಸ ನಿರ್ವಹಿಸ್ತಿದ್ದಂತಹ ಚಜಿರೋ ಹಯಾಶಿ ಅವರು, ಇವರು ಕೂಡ ರೇಖಿ ಹೀಲಿಂಗನ್ನು ಮುಂದುವರ್ಸ್ಕೊತಾ ಹೋದರು, ರೇಖಿ ಹೀಲಿಂಗನ್ನು ಹೇಳ್ಕೊಳ್ತಾ ಹೋದರು. ಹಾಗೆ ಚಜಿರೋ ಹಯಾಶಿ ಅವರು 24 ಹೀಲಿಂಗ್ ಪದ್ಧತಿಯನ್ನು ಮಾಡಿದರು. ಹಾಗೆ ಭಿನ್ನ ಭಿನ್ನ ಭಂಗಿಗಳಲ್ಲಿ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಮತ್ತು 7 ಚಕ್ರಗಳಿಗೂ ಹೀಲಿಂಗ್ ಮಾಡುವ ಪದ್ಧತಿಯನ್ನು ಇವರು ಮಾಡಿದ್ರು. ಇದು ಈಗಲೂ ಕೂಡ ಪ್ರಚಲಿತವಾಗಿದೆ. ಡಾಕ್ಟರ್ ಉಸಿಯವರ ಈ ಪದ್ಧತಿ ಕಣ್ಮರೆಯಾಗಿ ಹೋಗ್ತಾ ಇತ್ತು, ಒಂದು ಪಕ್ಷ ಶ್ರೀಮತಿ ಹವಾಯೋ ತಕತಾ ಅವರು ಇಲ್ಲದೆ ಹೋಗಿದ್ರೆ. ಶ್ರೀಮತಿ ಹವಾಯೋ ತಕತಾ ಅಥವಾ ತಕತ, ಇವರು ಜಪಾನಿ ಮೂಲದ ಅಮೇರಿಕನ್ ಸಿಟಿಸನ್ ಆಗಿದ್ದರು. ಇವರಿಗೊಂದು ವಿಚಿತ್ರವಾದ ರೋಗ ಇತ್ತು, ಯಾವ ವಿಧಾನದಿಂದಲೂ ಕೂಡ ಇವರಿಗೆ ಉಪಚಾರ ಸಿಗ್ತಾ ಇರಲಿಲ್ಲ. ಹಾಗಾಗಿ ಟ್ರೀಟ್ಮೆಂಟ್ಗಾಗಿ ಇವರು ಹುಡುಕ್ತಾ ಜಪಾನ್ಗೆ ಬಂದರು. ಜಪಾನಲ್ಲಿ ರೇಖಿ ಹೀಲಿಂಗ್ ಇದೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ಅವರು ಹಯಾಶಿಯವರ ಬಳಿ ರೇಖಿ ಹೀಲಿಂಗಾಗಿ ಬಂದರು. ಹಾಗೆ ರೇಖಿ ಹೀಲಿಂಗ್ ಮಾಡಿಸ್ಕೊಂಡ್ರು. ಹಾಗೆ ಅವರಿಂದಲೇ ರೇಖಿ ಹೀಲಿಂಗ್ ಕಲಿತು ರೇಖಿ ಮಾಸ್ಟರ್ ಆದರು. ಹಾಗೆ ವಾಪಸ್ ಅವರು ಹವಾಯೋಗೆ ಬಂದರು, ಅಲ್ಲಿ ರೇಖಿ ಹೀಲಿಂಗ್ ಕಲಿಸೋದನ್ನು ಶುರು ಮಾಡಿದರು. ಇದು 1937 ಮಾತಾಗಿದೆ. ಹತ್ತತ್ರ ಇವರು 30-40 ವರ್ಷ ಒಬ್ಬರೇ ರೇಖಿ ಮಾಸ್ಟರ್ ಆಗಿದ್ದರು ಜಪಾನಿನ ಹೊರಗೆ. ಇಡೀ ಪ್ರಪಂಚದಾದ್ಯಂತ
ರೇಖಿಯನ್ನು ಪ್ರಚಾರ ಮಾಡ್ತಾಯಿದ್ರು. ನಾವೀಗ ರೇಖಿ ಹೀಲಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂತ ಅಂದರೆ ಇದರ ಬಹುದೊಡ್ಡ ಶ್ರೇಯಸ್ಸು ಶ್ರೀಮತಿ ಹವಾಯೋ ತಕಾತಾವರಿಗೇ ಹೋಗುತ್ತೆ. ಹಾಗೆ ಇವರು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ರೇಖಿ ಟ್ರೈನಿಂಗ್ ಅನ್ನು ಸ್ಥಾಪನೆ ಮಾಡಿದ್ರು. ಇವರ ನಂತರ ಮಿಸ್ಟರ್ ವಿಲಿಯಂ ಲೀ ರ್ಯಾಂಡ್ ಇದನ್ನು ಮುನ್ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಭಾರತದಲ್ಲಿ ಇದು ICRTಯಿಂದ ನೇರವಾಗಿ ಬರಲಿಲ್ಲ, ಇದು ಆಸ್ಟ್ರೇಲಿಯಾಗೆ ಹೋಗಿ, UK ಹೋಗಿ, ಹೀಗೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಭಾರತಕ್ಕೆ ರೇಖಿ ಬಂತು. ಭಾರತದಲ್ಲಿ ರೇಖಿ ಹೀಲಿಂಗ್ ಅಂತ ಕೇಳಿದರೆ, ಹೆಸರು ಕೇಳಿದರೆ ಅದು ರೇಖಿ ಹೀಲಿಂಗ್ ಫೌಂಡೇಶನ್ ಅಂತಲೇ ಮನಸ್ಸಲ್ಲಿ ಬರುತ್ತೆ. ಯಾಕಂದರೆ ಇದು ಏಕಮಾತ್ರ ಸಂಸ್ಥೆಯಾಗಿದೆ, ರೇಖಿ ಬಗ್ಗೆ ಪ್ರಪಂಚಾದ್ಯಂತ ಹೆಚ್ಚು ಪ್ರಚಾರ ಮಾಡಿದ ಸಂಸ್ಥೆ ರೇಖಿ ಹೀಲಿಂಗ್ ಫೌಂಡೇಶನ್ ಆಗಿದೆ. ಇದನ್ನು RHF ಅಂತ ಕೂಡ ಕರಿತೀವಿ. RHFನ ಸಂಸ್ಥಾಪಕರಾದ ಡಾಕ್ಟರ್ NK ಶರ್ಮಾ ಮತ್ತು ಡಾಕ್ಟರ್ ಸವಿತಾ ಶರ್ಮಾ ಇವರು ತಮಗಾಗಿನೇ ರೇಖಿ ಹೀಲಿಂಗನ್ನು ಕಲಿತರು. ಹಾಗೆ ಇವರು ಮೊದಲಿನಿಂದಲೇ ನ್ಯಾಚುರಲ್ ಥೆರಪಿ ಡಾಕ್ಟರ್ ಕೂಡ ಆಗಿದ್ದರು. ಹಾಗೆ ಇವರು ಪ್ರೆಸಿಡೆನ್ಸ್ ಅವರಿಂದ ಕ್ಯಾನ್ಸರ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಿದ್ದಕ್ಕಾಗಿ ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಇವರಿಗೆ ಅನೇಕ ಅವಾರ್ಡ್ಗಳು ಕೂಡ ದೊರಕಿವೆ. ಹಾಗೆ ಇವರು 4,000 ಕ್ಯಾನ್ಸರ್ ಪೇಷಂಟನ್ನು ಹೀಲ್ ಮಾಡಿ ಸ್ವಸ್ಥ ಮಾಡಿದ್ದಾರೆ. ಆದರೆ ಇವರಿಗೆ ಈ ರೇಖಿ ಪದ್ಧತಿ ಎಷ್ಟು ಇಷ್ಟ ಆಗಿತ್ತು ಅಂದರೆ, ಈ ಪದ್ಧತಿ ಹೆಚ್ಚು ಜನರು ಕಲಿಬೇಕು, ಈ ಪದ್ಧತಿ ಬೆಳಿಬೇಕು, ಉಳಿಬೇಕು ಅನ್ನೋ ಸಲುವಾಗಿಯೇ ರೇಖಿ ಹೀಲಿಂಗ್ ಫೌಂಡೇಶನನ್ನು ಸ್ಥಾಪನೆ ಮಾಡಿದ್ರು. ರೇಖಿ ಹೀಲಿಂಗ್ ಫೌಂಡೇಶನಲ್ಲಿ ಕೇವಲ ರೇಖಿ ಮಾತ್ರ ಹೇಳ್ಕೊಡ್ತಾ ಇಲ್ಲ, ಜನರ ಜೀವನದ ಒಳ್ಳೆಯದಕ್ಕಾಗಿ ಅಡಗಿರುವಂತಹ ಬೇರೆ ಬೇರೆ ವಿಧಾನಗಳನ್ನು ರೇಖಿ ಹೀಲಿಂಗ್ ಫೌಂಡೇಶನಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಡೌಸಿಂಗ್, ಕ್ರಿಸ್ಟಲ್ ಹೀಲಿಂಗ್, ಹಿಪ್ನೋಥೆರಪಿ, ಹಾಗೆ ಪಾಸ್ಟ್ ಲೈಫ್ ಜರ್ನಿ, ಹೀಗೆ ಅನೇಕ ವಿಧಾನಗಳನ್ನು ಜನರಿಗೆ ಒಳಿತಿಗಾಗಿ ರೇಖಿ ಹೀಲಿಂಗ್ ಫೌಂಡೇಶನಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಡಾಕ್ಟರ್ NK ಶರ್ಮಾ ಅವರ ಶೋಧನೆಯಲ್ಲಿ ಒಂದು ಡಿಜಿಟಲ್ ಔರಾ ಸ್ಕ್ಯಾನರನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಒಂದು ಫೋಟೋವನ್ನು ಇಟ್ಟರೆ ನಮ್ಮ ಅಭಾಮಂಡಲದ ಸ್ಥಿತಿಗತಿ, ಅಂದರೆ ನಮ್ಮ ಔರಾ ಅಂತ ಏನು ಕರಿತೀವಿ ಅದರ ಸ್ಥಿತಿಗತಿಗಳನ್ನು ನಾವು ಕಾಣಬಹುದಾಗಿದೆ. ಅದು RHFನಲ್ಲಿ ಫೆಸಿಲಿಟಿ ಇದೆ. ರೇಖಿ ಮೊದಲು ಹೇಗಿತ್ತು ಹಾಗೆ ಒರಿಜಿನಲ್ ಆಗಿನೇ ಈಗ ಬಳಕೆ ಮಾಡ್ತಾ ಇಲ್ಲ, ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಬೇರೆ ಬೇರೆ ಉಪಚಾರದ ವಿಧಾನಗಳನ್ನು ರೇಖಿಯಲ್ಲಿ ಸೇರಿಸಿ ರೇಖಿ ಹೀಲಿಂಗನ್ನು ಮಾಡಲಾಗ್ತಾ ಇದೆ. ಹಾಗೆ ರೇಖಿ ಅಟೈನ್ಮೆಂಟ್ ವಿಧಾನ ಕೂಡ ಬದಲಾವಣೆ ಮಾಡಲಾಗಿದೆ. ಹಾಗೆ ರೇಖಿ ಹೇಳ್ಕೊಡುವಂತಹ ವಿಧಾನ ಕೂಡ ಬದಲಾವಣೆ ಮಾಡಲಾಗಿದೆ. ಹಾಗೆಯೇ ಸುಲಭವಾದ ವಿಧಾನಗಳನ್ನು ರೇಖಿ ಹೀಲಿಂಗಲ್ಲಿ ಅಳವಡಿಸಲಾಗಿದೆ. ಹಾಗೆ ರೇಖಿಯಲ್ಲಿ ಇನ್ಸ್ಟ್ರೂಮೆಂಟನ್ನು ಕೂಡ ಬಳಕೆ ಮಾಡಿಕೊಂಡು ಹೀಲಿಂಗ್ ಮಾಡಲಾಗತ್ತೆ. ಅಂದರೆ ಪೆಂಡ್ಯುಲಮ್, ಚಕ್ರ ಸ್ಕ್ಯಾನರ್, ಹಾಗೆ ಡಿಜಿಟಲ್ ಔರಾ ಸ್ಕ್ಯಾನರ್, ಕ್ರಿಸ್ಟಲ್ ಹೀಲಿಂಗ್, ಸೈಕಿಕ್ ಸರ್ಜರಿ, ಹೀಗೆ ನಿಧಾನವಾಗಿ ಒಂದೊಂದೇ ಒಳ್ಳೆಯ ವಿಧಾನಗಳನ್ನು, ಒಳ್ಳೆಯ ಸಿಸ್ಟಮನ್ನು ರೇಖಿ ಹೀಲಿಂಗಲ್ಲಿ ಅಳವಡಿಸ್ಕೊಂಡು ರೇಖಿ ಹೀಲಿಂಗನ್ನು ಬಳಕೆ ಮಾಡಲಾಗ್ತಾ ಇದೆ. ಹಾಗೆ ಡಾಕ್ಟರ್ NK ಶರ್ಮಾ ಅವರ ಶೋಧನೆಯಲ್ಲಿ, ಅಂದರೆ ರಿಸರ್ಚಲ್ಲಿ, ಅವರು ಒಂದು ಸುಲಭವಾದ ಸಿಂಬಲ್ಗಳನ್ನು ನಮಗೆ ರೇಖಿ ಹೀಲಿಂಗಿಗೆ ಬಳಸೋಕ್ಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಓದಿದವ್ರಿಗೂ ಓದದೇ ಇರೋರಿಗೂ ಕೂಡ ಸಿಂಪಲಾಗಿ ಅರ್ಥ ಆಗುವಂಥ ಸಿಂಬಲ್ಗಳನ್ನು ಇವರು ನಮಗೆ ತಂದುಕೊಟ್ಟಿದ್ದಾರೆ. ಇದರಿಂದ ನಾವು ರೇಖಿ ಹೀಲಿಂಗ್ ಉಪಚಾರ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಯಾವುದೇ ವಯಸ್ಸಿನವ್ರು ಕೂಡ ಮಾಡ್ಬೋದು, ಓದದೇ ಇರೋರು ಕೂಡ, ಅವರಿಗೆ ಈ ಬರದೇ ಇದ್ದರೂ ಕೂಡ ಆ ಸಿಂಬಲ್ಗಳನ್ನು ನೋಡಿ ರೇಖಿ ಹೀಲಿಂಗ್ ಮಾಡ್ಬೋದು. ಅಷ್ಟು ಸುಲಭವಾದ ವಿಧಾನವನ್ನು NK ಶರ್ಮಾ ಅವರು ನಮ್ಮ ಭಾರತದ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೇಖಿ ಹಿಸ್ಟ್ರಿಯಿಂದ ಮತ್ತು ಬದಲಾಗುತ್ತಿರುವ ಸ್ವರೂಪದಿಂದ ನಾವು ಎರಡು ವಿಚಾರವನ್ನು ಕಲಿತೀವಿ. ಒಂದು, ನಮ್ಮಲ್ಲಿ ಅಡಗಿರುವಂತಹ ಅಸೀಮ ಶಕ್ತಿ ಇದೆ ಅನ್ನೋದನ್ನು ತಿಳ್ಕೊಳ್ತೀವಿ, ದೇವರ ಜೊತೆ ನೇರ ಸಂಪರ್ಕ ಇದೆ ಅಂತ ತಿಳ್ಕೊಳ್ತೀವಿ. ಹಾಗೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಬಳಸ್ಬೋದು, ಹಾಗೆ ಪ್ರತಿನಿತ್ಯ ಬಳಕೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ತೀವಿ. ಎರಡನೇದು, ನಾವು ನಮ್ಮ ಒಳಿತಿಗಾಗಿ, ನಮ್ಮ ಉದ್ಧಾರಕ್ಕಾಗಿ ಮುಂದುವರಿಬೇಕು, ಹಾಗೆ ನಮ್ಮ ಬೇರೆಯವ್ರ ಜೊತೆ ಬದುಕಬೇಕು, ಈ ವಿಶ್ವದ ಜೊತೆ ಇರಬೇಕು ಅಂತ ಅಂದಾಗ ನಮ್ಮಲ್ಲಿರೋ ಸ್ವರೂಪಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು. ನಮ್ಮನ್ನೇ ನಾವು ಸಂಶೋಧನೆ ಮಾಡ್ಕೊಳ್ತಾ, ನಮ್ಮ ಒಳಿತೆಗಾಗಿ ಒಳ್ಳೆಯದನ್ನು ಅಳವಡಿಸ್ಕೊಳ್ತಾ, ಕೆಟ್ಟದ್ದನ್ನು ತೊರೆಯುತ್ತಾ ನಾವು ನಮ್ಮ ಜೀವನದಲ್ಲಿ ಮುಂದೆ ಸಾಗಬೇಕು, ಬೆಳೀಬೇಕು.
ಈ ರೇಖಿ ಹಿಸ್ಟರಿಯಿಂದಾಗಿ ನಿಮಗೆ ಬೇಕಾದಂಥ ಸಣ್ಣ ಸಣ್ಣ ಉತ್ತರಗಳು ದೊರಕಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ನಿಮ್ಮಲ್ಲಿ ಅಡಗಿರುವಂತಹ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಚಿಕ್ಕ ಹಿಸ್ಟ್ರಿ ನಿಮಗೆ ಸಹಾಯ ಆಗಿದೆ ಅಂಥೇಳಿ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು.